Hi friends, Asha's Veg Recipes channel ge swagata. Ivattina recipe homemade ice cream na hege madodu anta tiliskodta idini. Bani homemade ice cream na hege madodu anta nodkon barana. Tumbane bisilu start agide, beske start agide. Ee time alli namge enadru tannage tinbeku anusute. So avaga navu manenallene ishtu ond erad ingredients idre saku tumbane tasty agiruvanta ondu homemade ice cream na ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದೀನಿ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟ್ ನೀವು ಇಲ್ಲಿ ನೋಡಬಹುದು ಒಂದು 1/2 ಲೀಟರ್ ಅಷ್ಟು ನಾನು ಹಾಲು ತಗೊಂಡಿದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊತಾ ಇದೀನಿ ಆದಷ್ಟು ಹಾಲು ನೀವು ತಗೊಂಡಿರುವಂತ ಕ್ವಾಂಟಿಟಿನಲ್ಲಿ ಒಂದು ಮುಕ್ಕಾಲು ಭಾಗ ಮಾತ್ರ ಹುಡ್ಕೋಬೇಕು ಕಾಲು ಭಾಗ ಹಾಲು ಅದು ಸ್ವಲ್ಪ ಗಟ್ಟಿ ಆಗಬೇಕು ನೀವು 1/2 ಲೀಟರ್ ಹಾಲು ತಗೊಂಡ್ರೆ 1/2 ಲೀಟರ್ ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ತುಂಬಾನೇ ಗಟ್ಟಿ ಆಗಬೇಕು ಹಾಲು ಅಲ್ಲಿವರೆಗೂ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹಾಲನ್ನ ಕುದಿಸ್ಕೊಬೇಕಾಗುತ್ತೆ ನೀವು ಈಗ ನೋಡಬಹುದು ಬೇಕರ್ಸ್ ಅವರದು ನಾನು ಇಲ್ಲಿ ಐಸ್ ಕ್ರೀಮ್ ಪೌಡರ್ ಮಿಕ್ಸ್ ನ ತಗೊಂಡಿದ್ದೀನಿ ನಾನು ಇಲ್ಲಿ ಬಟರ್ ಸ್ಕ್ವಾಚ್ flavor ತಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ನ ನೀವು ಯೂಸ್ ಮಾಡ್ಕೊಳ್ಳಿ ವನಿಲ್ಲಾ ಸ್ಟ್ರಾಬೆರಿ ಚಾಕಲೇಟ್ ಎಲ್ಲಾ ಫ್ಲೇವರ್ ಅಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟ್ ಗಳಲ್ಲಿ ನೀವು ಅದನ್ನ ಸರ್ಚ್ ಮಾಡಿ ತಗೋಬಹುದು 40 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಗೊಂಡ್ರೆ ಅದು ತುಂಬಾನೇ ಒಂದು 4 ರಿಂದ 5 ಜನ ತಿನ್ನಬಹುದು ಅಷ್ಟು ಐಸ್ ಕ್ರೀಮ್ ಆಗುತ್ತೆ ಅಂತ ಹೇಳಬಹುದು ನೀವು ಇಲ್ಲಿ ನೋಡಬಹುದು ನಾನು ಇಲ್ಲಿ ತಗೊಂಡಿರುವಂತ 100 ಗ್ರಾಂ ಪೌಡರ್ ಏನಿದೆ ಅದನ್ನ ಫುಲ್ ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡಿದ ಆದ ನಂತರ ಇದನ್ನು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳಿ ಈಗ ನೀವು ನೋಡ್ತಾ ಇರಬಹುದು ಕುದ್ದಿದೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಹಂತದಲ್ಲಿ ನಾವು ಇದು ಸಾಕು ಇದನ್ನ ಸ್ಟವ್ ಫ್ಲೇಮ್ ನ ಆಫ್ ಮಾಡಿ ಚೆನ್ನಾಗಿ ತಣ್ಣಲಿಕ್ಕೆ ಬಿಡಬೇಕು ತಣ್ಣಗೆ ಆಗಬೇಕು ಇದು ನೀವು ಈಗ ನೋಡಬಹುದು ನೋಡಿ ಎಷ್ಟು ಗಟ್ಟಿಯಾಗಿದೆ ಸ್ವಲ್ಪ ಬ್ಯಾಟರ್ ತರ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ನೀವು ಇಲ್ಲಿ ಪೌಡರ್ ಗೆ ಸಕ್ಕರೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದರಲ್ಲೇ ಸ್ವೀಟ್ ಕೂಡ ಇರುತ್ತೆ ನೀವು ಯಾವುದೇ ಸಕ್ಕರೆ ಕೂಡ ಯೂಸ್ ಮಾಡಬೇಕಾಗಿಲ್ಲ ಬರಿ ಒಂದು ಐಸ್ ಕ್ರೀಮ್ ಮಿಕ್ಸ್ ಮತ್ತೆ ಹಾಲು ಇದ್ರೆ ಸಾಕು ತುಂಬಾನೇ ರುಚಿಯಾಗಿರುವಂತ ಐಸ್ ಕ್ರೀಮ್ ನ ನಾವು ರೆಡಿ ಮಾಡ್ಕೊಬಹುದು ನೀವು ಈಗ ನೋಡಬಹುದು ನೋಡಿ ಈ ರೀತಿ ತಣ್ಣಗಾದ ನಂತರ ಇನ್ನು ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ ನ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಏನು ಮಾಡಿ ಇಟ್ಕೊಂಡಿರುವಂತ ಹಾಲು ಏನಿದೆ ಅದನ್ನ ಈ ಬಾಕ್ಸ್ ಅಲ್ಲಿ ಹಾಕ್ಕೊತಾ ಇದೀನಿ ಇದನ್ನ ಹಾಕಿ ಚೆನ್ನಾಗಿ ಇದರಲ್ಲಿ ಇರುವಂತ ಹೇರ್ ಬಬಲ್ಸ್ ಎಲ್ಲ ಹೊರಗಡೆ ಬರೋ ತರ ಈ ರೀತಿ ಡ್ಯಾಬ್ ಡ್ಯಾಬ್ ಮಾಡಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು 2 ರಿಂದ 3 ಸಲ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನ ಕಂಟೇನರ್ ನ ಕ್ಲೋಸ್ ಮಾಡ್ತಾ ಇದೀನಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ತುಂಬಾನೇ ನಾವು ಐಸ್ ಕ್ರೀಮ್ ನ ರಿಮೂವ್ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಸೋ ಹಾಗಾಗಿ ನಾನು ಇಲ್ಲಿ ಒಂದು 3-4 ಅವರ್ಸ್ ಇದನ್ನ ಫ್ರೀಜರ್ ಅಲ್ಲಿ ಇಟ್ಟಿದ್ದೀನಿ ಫ್ರೀಜರ್ ಅಲ್ಲಾರ ಇಡಬಹುದು ನೀವು ಫ್ರಿಜ್ ಅಲ್ಲಾದರೂ ಇಡಬಹುದು ನೀವು ಫ್ರೀಜರ್ ಅಲ್ಲಿ ಇಡೋದ್ರಿಂದ ಒಂದು ಬೇಗ ಗಟ್ಟಿಯಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ ನಾನು 3-4 ಅವರ್ಸ್ ಫ್ರೀಜರ್ ಅಲ್ಲಿ ಇಟ್ಟಿದ್ದೀನಿ ಆಚೆ ತೆಗೆದಿದ್ದೀನಿ ನೀವೀಗ ನೋಡಬಹುದು ತುಂಬಾನೇ ಗಟ್ಟಿಯಾಗಿ ಕೇಕ್ ತರ ಆಗಿದೆ ನೀವೀಗ ಈ ಬಾಕ್ಸ್ ಅನ್ನು ಈ ರೀತಿ ಉಲ್ಟಾ ಮಾಡಿದ್ರೆ ಅದು ಕೆಳಗಡೆ ಬೀಳಬಾರದು ಕನ್ಸಿಸ್ಟೆನ್ಸಿ ಆ ರೀತಿ ಇರಬೇಕು ನೆಕ್ಸ್ಟ್ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಏನು ಹಾಲನ್ನು ಕ್ಯಾಂಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಸ್ಪೂನಿಂದ ತೆಗೆದ್ರೆ ಈ ರೀತಿ ಪಲ್ಪ್ ರೀತಿ ಬರಬೇಕು ಈ ಕನ್ಸಿಸ್ಟೆನ್ಸಿ ಆಗೋವರೆಗೂ ನೀವು ಫ್ರೀಜರಿಂದ ತೆಗಿಬೇಡಿ ಆದಷ್ಟು ಒಂದು 3-4 ಅವರ್ ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂತೀನಿ ಒಂದು 2-3 ರೌಂಡ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಮತ್ತೆ ಪ್ಯೂರಿ ತರ ಆಗಬೇಕು ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೀವು ಇಲ್ಲಿ ನೋಡ್ಬೋದು ಮತ್ತೆ ನಾವು ಫಸ್ಟ್ ಏನು ಇಟ್ಟಿದ್ವು ಅದೇ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನು ಮತ್ತೆ ನಾವೇನು ಇಟ್ಟಿದ್ವಿ ಅದೇ ಬಾಕ್ಸಿಗೆ ಅದನ್ನು ನಾನೀಗ ಹಾಕೋತಾ ಇದ್ದೀನಿ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿ ಆದ ನಂತರ ಒಂದು ಲೈಕ್ ಮಾಡಿ ನೋಡಿ ಈಗ ಹಾಕಿದ ಆದ ನಂತರ ಇದನ್ನು ಅಷ್ಟೇ ಇದರಲ್ಲಿ ಹೇರ್ ಬಬಲ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ನಾವೀಗ ಕೇಕ್ ಬ್ಯಾಟರಲ್ಲಿ ಇರುವಂಥ ಹೇರ್ ಬಬಲ್ಸ್ನ ಯಾವ ರೀತಿ ಈ ರೀತಿ ಡ್ಯಾಬ್ ಡ್ಯಾಬ್ ಮಾಡಿ ಅದನ್ನು ಆಚೆ ತೆಗಿತೀವಿ ಅದೇ ರೀತಿ ಐಸ್ ಕ್ರೀಮಲ್ಲೂ ಅಷ್ಟೇ ಈ ರೀತಿ ಇರುವಂಥ ಹೇರ್ ಬಬಲ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಮತ್ತೆ ಅದೇ ರೀತಿ ಕಂಟೈನರ್ನ ಕ್ಯಾಪನ್ನು ನೀಟಾಗಿ ಹಾಕಿ ಅದನ್ನು ಮತ್ತೆ ನಾನೀಗ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ
ಇದನ್ನು ಓವರ್ ನೈಟ್ ಇಡಬೇಕಾಗುತ್ತೆ. ಓವರ್ ನೈಟ್ ಇಟ್ಟರೆ ತುಂಬಾ ಒಳ್ಳೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು. ಸೊ ಹಾಗಾಗಿ ಆದಷ್ಟು ನೀವು ನೈಟ್ ಹೊತ್ತು ಮಾಡಿ ಇದನ್ನು ಇಟ್ಟರೆ ನೀವು ಎಷ್ಟೊತ್ತು ಫ್ರೀಸರಲ್ಲಿ ಇಡ್ತೀರೋ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಾನು ನೆಕ್ಸ್ಟ್ ಡೇ 12 o'clock ಅಥವಾ 1 o'clock ಇದನ್ನು ತೆಗಿತಾ ಇದ್ದೀನಿ. ನೈಟ್ ಮಾಡಿಟ್ಟಿರೋದು ನಾನು, ನೀವು ನೋಡ್ಬೋದು ನೋಡಿ ಈ ರೀತಿ ಬಾಗಿ ಬಂದಿದೆ. ಈಗ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ನಾನೀಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬರೀ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ನಾವೇ ಮಾಡಿರೋದು ಅನ್ನೋ ಒಂದು ತೃಪ್ತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ತೊಗೊಂಡು ಮಾಡಿ. ನಾನಿಲ್ಲಿ ಬಟರ್ ಸ್ಕ್ವಾಚ್ನ ತೊಗೊಂಡು ಮಾಡಿದೆ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಸ್ಟ್ರಾಬೆರಿ, ಚಾಕ್ಲೇಟ್ ಅಥವಾ ವನಿಲಾ ಫ್ಲೇವರ್ ಯಾವುದೇ ಒಂದು ಫ್ಲೇವರ್ನ ಹಾಕಿ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿ ಈ ರೀತಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಾನು ಡ್ರೈ ಫ್ರೂಟ್ಸ್ನ ಅದರ ಮೇಲೆ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಳ್ಳಿ, ಅಥವಾ ಟೂಟಿ ಫ್ರೂಟಿ ಕೂಡ ಹಾಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಗೆ ತುಂಬ ಈಸಿಯಾಗಿ 2 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಮನೆಯಲ್ಲೇ ತುಂಬ ಕೂಲಾಗಿರುವಂಥ ಅಷ್ಟೇ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ. ಇನ್ನೊಂದು ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.